ಮರಾಠ ಪ್ರಾಧಿಕಾರ ರಚಿಸಿದ ಸರ್ಕಾರದ ಕ್ರಮಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ರಾಜ್ಯ ಸರ್ಕಾರದ ಸಚಿವರು ಮಾತ್ರ ಸಮರ್ಥನೆಯಲ್ಲಿ ತೊಡಕೊಂಡಿದ್ದಾರೆ ಇತ್ತ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಟ್ವೀಟ್ ಮಾಡೋ ಮೂಲಕವಾಗಿ ಭಾಷೆ ಅಭಿವೃದ್ಧಿ ಅಲ್ಲ ಇದು ಸಮುದಾಯದ ಅಭಿವೃದ್ಧಿ ಅಂತ ಹೇಳಿದ್ದಾರೆ ಜನ ಜನರು ನಮ್ಮ ನಾಡಿನಲ್ಲಿ ವಾಸ ಮಾಡ್ತಿದ್ದಾರೆ ಅವರು ಕನ್ನಡಿಗರೇ ಮರಾಠಿ ಅಭಿವೃದ್ಧಿ ಮಂಡಳಿ ಮಾಡ್ತಿಲ್ಲ ನಾವು ಇದು ಮರಾಠ ಅಭಿವೃದ್ಧಿ ಮಂಡಳಿ ಹಾಗಾಗಿ ಭಾಷೆ ಅಭಿವೃದ್ಧಿ ಅಲ್ಲ ಆ ಜನಾಂಗದ ಅಭಿವೃದ್ಧಿ ಆಗಲಿಕ್ಕೆ ಮಾಡ್ತಿರುವಂಥದ್ದು ಮರಾಠ್ರು ಸಾವಿರಾರು ವರ್ಷಗಳಿಂದ ನಮ್ಮಲ್ಲೇ ಇದ್ದಾರಲ್ವ ಅದು ಒಂದು ಸಮಾಜ ಅದು ಒಂದು ಜಾತಿ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ನಿಮ್ಗಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೋಸ್ಕರವಾಗಿ ಈ ಒಂದು ಪ್ರಾಧಿಕಾರವನ್ನು ಮಾಡಿರ್ತಿದ್ವಿ ಮರಾಠ ಅನ್ನೋದು ಒಂದು ಸಮುದಾಯ ಆ ಸಮುದಾಯದ ಅಭಿವೃದ್ಧಿ ದೃಷ್ಟಿಯಿಂದ ಯೋಜನೆ ಮಾಡಿದ್ರೆ ಯಾಕೆ ಬಂದ್ ಮಾಡಬೇಕು ನಾವು ಯಾವ ಭಾಷೆಯನ್ನು ದ್ವೇಷ ಮಾಡಲ್ಲ ಮಾನ್ಯ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ನಾವು ಯಾವ ಭಾಷೆಯ ವೈರತ್ವವನ್ನು ಮಾಡಿಲ್ಲ ಮಾಡಿದ್ದಿದ್ದರೆ ಕರ್ನಾಟಕ ಹೀಗಿರ್ತಿರ್ಲಿಲ್ಲ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಎಲ್ಲರನ್ನು ಒಪ್ಕೊಂಡಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಇದು ಸಾಧ್ಯ ಆಗಿರೋದು ನಿಮಗೆ ಮರಾಠದ್ ಮಾಡಬೇಡಿ ಅಂತಲ್ಲ ಇಲ್ಲಿ ಪಾಯಿಂಟ್ ಚೀಫ್ ಮಿನಿಸ್ಟರ್ ಹೇಳಿದಂಗೆ ಮರಾಠಿ ಭಾಷೆಗೆ ಅಂತಲೂ ಹೇಳ್ತಿಲ್ಲ ಹಾಗಾದ್ರೆ ಜೈನ್ರೇನು ತಪ್ಪು ಮಾಡಿದ್ದಾರೆ ಹಾಗಾದ್ರೆ ನಾಳೆ ನಾಳೆ ಇಂಥ ನಾಳೆ ಬರುತ್ತವೆ ನೂರಾರು ಅವಕ್ಕೇನು ಮಾಡ್ತೀರಿ ಅವ್ರೇನು ತಪ್ಪು ಮಾಡಿದ್ದಾರೆ ಅವರು ನೂರಾರು ವರ್ಷದಿಂದ ನಿಮ್ಮ ಜೊತೆ ಇಲ್ವಾ ಹಾಗಾರೆ ಮರಾಠ ಅಭಿವೃದ್ಧಿ ಮಾಡೋದೇ ಆದರೆ ನಮ್ಮಲ್ಲಿ ನೂರಾರು ಜನ ಇದ್ದಾರಲ್ಲ ನಾನು ಅದಕ್ಕೆ ನಿನ್ನೆ ಹೇಳಿದ್ದು ಏನಾದರೂ ಮಾಡಿ ನೀವು ಮುಂಬೈಯಲ್ಲಿ ಬಹಳ ದೊಡ್ಡ ಮರಾಠಿ ಕನ್ನಡಿಗರಿದ್ದಾರೆ ಕನ್ನಡ ಅಭಿವೃದ್ಧಿ ಒಂದು ಮಾಡಿಸಿ ನಾವೇನು ಬೇಡ ಅಂದಿಲ್ವಲ್ಲ ಅಲ್ಲೋ ಆಗಲಿ ಅದಕ್ಕೆ ಹೇಳ್ತಿರೋದಷ್ಟೇ ಇಟ್ ಇಸ್ ನಾಟ್ ಎಗೇನೆಸ್ಟ್ ಎ ಕಮ್ಯುನಿಟಿ ಆ ಕಮ್ಯುನಿಟಿಲಿ ಎಲ್ಲರೂ ಅಲ್ಲ ಬಹಳ ಕ್ಲಿಯರ್ ಆಗಿ ನೋಡಬೇಕು ನೀವು ಇದನ್ನ ಡಿವೈಡ್ ಮಾಡಿದಾಗ ರಾಜ್ಯದ ಒಂದು ಭಾಗದ ಒಂದು ಜಿಲ್ಲೆಯಲ್ಲಿ ಒಂದು ಸಂಘಟನೆಯ ಒಂದಿಷ್ಟು ನಾಯಕರು ಇಡೀ ಮರಾಠ ಪ್ರತಿನಿಧಿಗಳೆಂಬಂತೆ ಬಿಂಬಿಸಿಕೊಳ್ಳುತ್ತಾ ಕಿಚ್ಚ ಹತ್ತಿರ ಅವರು ರಾಜ್ಯವನ್ನು ಒಪ್ಪದೆ ಇರೋದ್ರಿಂದ ಈ ಅಬ್ಜೆಕ್ಷನ್ ಇದು ಇದ್ರೆ ಈ ಅಬ್ಜೆಕ್ಷನ್ ಬರ್ತಾನೆ ಇರಲಿಲ್ಲ ನಿಮಗೆ ಯಾಕೆ ಬರ್ತಿತ್ತು ಬರ್ತಿರ್ಲಿಲ್ಲ ಈಗ ಆದಿಜಾಂಬವ ಇದು ಆದಿಗೊಲ್ದೆಲ್ಲ ಮಾಡಿದಾಗ ಯಾಕೆ ಬರಲಿಲ್ಲ ಹಿಂದೆ ಅದು ವಾಲ್ಮೀಕಿ ಮತ್ತೆ ಇನ್ನೊಂದು ಬೇರೆ ಬೇರೆ ಕಮ್ಯುನಿಟಿಗಳೆಲ್ಲ ಕೆಲವೆಲ್ಲ ಮಾಡಿದಾಗ ಯಾಕೆ ಬರಲಿಲ್ಲ ಯಾಕೆ ಯಾರು ಕೇಳಲಿಲ್ಲ ಅದನ್ನೆಲ್ಲ ಹೆಲ್ಪ್ ಆಗಲಿ ಅಂತ ಇದು ಹಾಗೇನೆ ಆ ಒಂದು ನಡವಳಿಕೆ ಜನರನ್ನ ರೊಚ್ಚ ಕೆತ್ತಿಸೋದಷ್ಟೇ ಅಲ್ಲಿ ನಡವಳಿಕೆ ಅವರನ್ನ ಕಿಡಿಗೇಡಿಗಳು ಅಂತ ಹೇಳಿ ನೋಡೋಣ ಹೋಲಿ ಅದಾರು ಮಾಡ್ರಪ್ಪ ನೋಡೋಣ ಮಾಡ್ರಪ್ಪ ನೋಡೋಣ ಆ ಕಿಡಿಗೇಡಿಗಳಿಗೋಸ್ಕರ ಅಲ್ರಿ ಇದು ಅಂತ ಕೇಳಿ ಬ್ಡ ಯಾರು ಮಾತಾಡಲಿ ಹೇಳಲ್ಲ ನೀವು ಅದಕ್ಕೆ ನಿಮ್ಮ ಮೇಲೆ ಬೇಸರ ಮೂಡೋದು ನಿಮ್ಮ ದ್ವಂದ್ವ ಇದೆಯಲ್ಲ ಅದಕ್ಕೆ ಮೂಡೋದು ನಿಮಗೆ ಬೇಕಾದಾಗ ಹಿಂಗೆ ಬಣ್ಣ ಹಾಕ್ಕೊಳ್ಳಿ ಬೇಕಾದಾಗ ಹಂಗೆ ಬಣ್ಣ ಹಾಕೋತಿದ್ದೀರಲ್ಲ ಅದಕ್ಕೆ ಹೇಳುತ್ತಿರೋದು ಹೇಳಿ ನೋಡೋಣ ಯಾರು ಮಹಾರಾಷ್ಟ್ರದಿದು ಅಂತ ಹೇಳ್ತಿದ್ದಾರೆ ಅದರ ಏಕೀಕರಣ ಸಮಿತಿ ಅಂತ ಮಾಡಿಕೊಂಡು ಅವರೆಲ್ಲ ಕಿಡಿಗೇಡಿಗಳು ರಾಜ್ಯ ವಿರೋಧಿಗಳು ಈ ರಾಜ್ಯ ವಿರೋಧಿಗಳ ಜೊತೆ ನಾವಿಲ್ಲ ಅಂತ ಅದಾರು ಹೇಳಿ ನೋಡೋಣ ಅದಾರು ಹೇಳಿ ನೋಡೋಣ ಯಾರು ಅಪೋಸ್ ಮಾಡ್ತಿರೋದು ಮರಾಠಿಗರದ್ದು ಪೊಸಿಷನ್ ಅಲ್ಲ ಕರೆಕ್ಟ್ ಅಲ್ ರೈಟ್ ಈ ಕಡೆ ಫೈರ್ ಮ್ಯಾನ್ ಫೈರ್ ಚೀಫ್ ಫೈರ್ ಅಂತ ಹೇಳಂಗಿಲ್ಲ ಫೈರ್ ಅಂತ ಫೈರ್ ಸ್ಟೇಷನ್ ಹೋಗ್ಬಿಡುತ್ತೆ ಡಿ ಜೆ ಹಳ್ಳಿ ಕೆಜೆಹಳ್ಳಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣದಲ್ಲಿ ಮೇಯರ್ ಸಂಪತ್ ರಾಜ್ ಕೊನೆಗೂ ಸಿ ಸಿ ಬಿ ಬಲೆಗೆ ಬಿದ್ದಿದ್ದಾರೋ ಅಥವಾ ಅವರೇ ಬಂದು ಬಿದ್ದಾರೋ ಗೊತ್ತಿಲ್ಲ ಎಲ್ಲ ಮಾರ್ಗಗಳು ಮುಚ್ಚಿದ್ವು ಹಂಗಾಗಿ ಬಂದು ಬೀಳಬೇಕಾಗಿತ್ತು ಅಷ್ಟೇ ಬೇರೆ ದಾರಿ ಇರಲಿಲ್ಲ ಅವರಿಗೆ ಅವ್ರು ದೊಡ್ಡ ಪೋಸ್ ಗೀಸ್ ಕೊಟ್ಟರೆ ಯಾವನ್ನೂ ಕೇಳಿಸ್ಕೋಬೇಕಾಗಿಲ್ಲ ಇಲ್ಲಿ ಏನೋ ಬಂದು ಬಿಟ್ರು ಹಿಡಿದು ಬಿಟ್ರು ನೀವು ಹಿಡಿದಿಲ್ಲ ಅವರೇ ಬಂದ್ ಬಿದ್ದಿರೋದು ನಿಮ್ ಬಲೆಗೆ ನಾನು ಬೆಟ್ಸ್ ಕಟ್ತೀನಿ ನಿಮ್ ಬೇಕಾರೆ ಸುಮ್ನೆ ಯಾರೋ ಕೊಟ್ಬಿಡ್ಲಂತೆ ಮಾಹಿತಿ ಪೊಲೀಸ್ ಹಿಡ್ಕೊಂಬಂದ್ಬಿಟ್ರಂತೆ ಇಷ್ಟ್ ದಿನ ಯಾಕೆ ಮಾಹಿತಿ ಬರಲಿಲ್ಲ ಇಷ್ಟ್ ದಿನ ಯಾಕೆ ಯಾರೋ ರಿಯಾಜುದ್ದೀನ್ ಅವ್ನು ನಿಮ್ ಕೈಗೆ ಸಿಗಾಕೊಂಡಿರಲಿಲ್ಲ ಈಗ ಸಿಕ್ತಾ ಹೈಕೋರ್ಟ್ ಚಾಟಿ ಎಟ್ ಕೊಡ್ತು ಗೊತ್ತಾಯ್ತಿ ಇದು ಪ್ರಾಬ್ಲಮ್ ಆಗತ್ತೆ ಅಂತ ಅವ್ನು ಯಾವನ್ನ ಒಬ್ಬನ ಆ ರುಬ್ಬಿದ್ರು ಅವ್ನು ಹೇಳ್ದಂತ ಕರ್ಕೊಂಡ್ ಬಂದ್ರು ಅವ್ರಿಗೂ ಗೊತ್ತಿತ್ತು ಇಂಥ ಪುಸ್ಕೊಳಕ್ಕಾಗಲ್ಲ ಆಗಲ್ಲ ನಾನು ಅಂತ ಅದಕ್ಕೆ ಬಂದರು ಅಷ್ಟೇ ಆಮೇಲೆ ಏನೋ ಚಿ ಡ್ರಿಲ್ ಮಾಡ್ತಿದಾರಂತೆ ಮಾಡಿ ಡ್ರಿಲ್ಲು ಎರಡು ತಿಂಗಳಿಂದ ಒಂದೂವರೆ ತಿಂಗಳಿಂದ ನೀವು ಡ್ರಿಲ್ ಮಾಡಿದ್ರಲ್ಲ ಅವ್ನು ನಿಡ್ಕಂಬರಕ್ಕೆ ಈಗ ಡ್ರಿಲ್ ಮಾಡ್ಸಿ ಮಾಡಿಸಿ ಅದೇನು ಮಾಡ್ತೀರೋ ನೋಡೋಣ ಹಾಂ ಡ್ಯಾಶ್ 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 ಎಸ್ ಅರೆಸ್ಟ್ನಿಂದ ಬರುವಂತಹ ಎಲ್ಲ ಸಾಕ್ಷಿ ಆಧಾರಗಳು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಗಳಿಬೆಗೆ ಯಾರು ಕಾನ್ಸ್ಪಿರೇಟರು ಮತ್ತು ಯಾರು ಮಾಡಿದ್ರು ಅನ್ನುವಂಥ ಸ್ಪಷ್ಟ ಚಿತ್ರಣ ಬರಲಿದೆ ಅದು ಕೋರ್ಟ್ನಲ್ಲಿ ಸಾಬೀತಾಗಲಿದೆ ತಲೆಮಾರಿಸಿಕೊಂಡಿರುವಂತಹ ಆರೋಪಿಗಳಲ್ಲಿ ಸಂಪತ್ ರಾಜ್ ನಿನ್ನೆ ರಾತ್ರಿ ನಾವು ಸಿ ಸಿಬಿಯಿಂದ ಅರೆಸ್ಟ್ ಮಾಡಿದೀವಿ ವಿಚಾರಣೆಗೆ ಈಗಾಗಲೇ ಒಳಪಡಿಸಿದೀವಿ ಮತ್ತೆ ಇನ್ನೂ ಸಾಕಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ನಾವು ಮುಂದಿನ ಕ್ರಮವನ್ನು ನಾವು ಕೈಗೊಳ್ತೀವಿ ಇದು ಶಾಸಕ ಅಖಂಡ ಮತ್ತು ಜಮೀರ್ ಹೋಗ್ಬಿಟ್ಟಿ ಹೇಳಿದಾರಂತೆ ಮಾಜಿ ಕಾರ್ಪೊರೇಟರ್ ಜಾಕೀರ್ನು ಬಂಧಿಸಬೇಕು ಸರ್ ಎಲ್ಲರೂ ಇದಾಗುತ್ತೆ ಜಮೀರಾ ಆಶ್ಚರ್ಯ ಇದೆಯಲ್ಲ ಏನೇ ಅಖಂಡ ಹೇಳ್ತಿದ್ದಾರೆ ಯಾಕ್ರಪ್ಪ ನಮ್ಮನ್ನ ಇದ್ಮಾಡ್ತಿದ್ದೀರಿ ನನ್ನನ್ನ ಹಾಕಿಸ್ಕೊತೀರಿ ಇದರಲ್ಲಿ ಅಂತ ಅವರು ಹೇಳ್ತಿದಾರಂತೆ ಅದಕ್ಕೆ ಆಮೇಲೆ ಬರೋಣ ಮುಂದಕ್ಕೆ ಹೋಗೋಣ ಸಂಪತ್ ರಾಜ್ ಅವರೇ ಇದಕ್ಕೆ ಪಿತೂರಿ ಮಾಡಿದ್ರು ಬೆಂಕಿ ಹಚ್ಚಿಸಿದ್ರು ಅನ್ನೋದಕ್ಕೆ ಕೆಲವೊಂದು ತಾಂತ್ರಿಕ ಸಾಕ್ಷ್ಯಗಳು ಸಿಕ್ಕಿವೆ ಅಂತ ಚಾರ್ಜ್ ಶೀಟ್ ನಲ್ಲಿ ತಾಂತ್ರಿಕ ಸಾಕ್ಷ್ಯ ಅಂದ್ರೆ ಸಾಕ್ಷೆ ಯಾರ ಕರೆ ಮಾಡಿದ್ರು ಯಾರು ಈ ಸಂಪತ್ ರಾಜು ಈಗ ಒಂದೇ ಒಂದು ಯಾವ್ದೊಂದ್ ಎರಡು ಮೂರು ಸ್ಯಾಂಪಲ್ ಕರೆಗಳನ್ನು ಹೇಳೋಣ ಬೇಕಾದ್ರೆ ಸಂಪತ್ ರಾಜು ಅವರ ವಾಹನ ಚಾಲಕರಿಗೆ ಅಲಗೇಶನ್ ಅವರು ಫೋನ್ ಮಾಡ್ತಾರಂತೆ ಡ್ಯಾಶ್ 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 ನಂಬರ್ ಇಂದ ಡ್ಯಾಶ್ 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 ನಂಬರ್ಗೆ ಹನ್ನೊಂದನೇ ತಾರೀಕು ಸಂಜೆ ಆರೂವರೆ ಅಂತೆ ಆರು ಐವತ್ತು ಎಲ್ಲಿತ್ತು ಫೋನು ಅಂತಂದರೆ ಎಮ್ ಎಮ್ ಮಸೀದಿ ಪ್ರೆಷರ್ ಟೌನು ಅದ್ರ ಹತ್ರ ಇತ್ತಂತೆ ಹ್ಞೂ ಏನಕ್ಕೆ ಹೋಗಿದ್ರು ಕಳೆಕ ಬೀಜ ತಿನ್ಕಂಬರ ಅಂತ ಹೋಗಿದ್ರೆ ನಾವು ಮೋಸ್ಟ್ಲಿ ಅಲ್ಲಿ ಪ್ಲಾನ್ ಹಾಂ ಕರೆ ನಂಬರ್ ಎರಡು ಶಫೀವುಲ್ಲಾ ಅನ್ನೋರು ಸಂಪತ್ ರಾಜ್ಗೆ ಫೋನ್ ಹಾಕ್ತಾರೆ ಅದು ಹನ್ನೊಂದನೇ ತಾರೀಕು ರಾತ್ರಿ ಎಂಟು ಕಾಲಲ್ಲಿ ಎಂಟು ಗಂಟೆ ಹತ್ತಿರ ಐವತ್ತೊಂಬತ್ತು ಸೆಕೆಂಡಿನ ಮಾತಾಡ್ತಾರೆ ಅದು ಎಲ್ಲೋ ಅಲ್ಲೇ ಓಡಾಡ್ಕೊಂಡಿತ್ತು ಫೋನು ಆವಾಗೆಲ್ಲೋಗಿದ್ರು ಸಂಪತ್ ರಾಜು ಮೊಸ್ಟ್ಲಿ ಪಾನಿಪ್ರೀತಿನಕ್ಕೆ ಹೋಗಿರ್ಬೇಕಾಗ ಮೋಸ್ಟ್ಲಿ ಕರೆ ನಂಬರ್ ಮೂರು ಸಂಪತ್ ರಾಜು ಟು ಯಾಸೀನ್ ಜಾಕೀರ್ ಮಾಜಿ ಕಾರ್ಪೊರೇಟರ್ ಅದೇ ಹೇಳಿದ್ರಲ್ಲ ಅವ್ರನ್ನ ಬಂಧಿಸ್ಬೇಕು ಸರ್ ಅಂತ ಹಾಂ ಅವರು ಆತ ಆತನಿಗೆ ಅದ್ಯಾವುದೋ ಕರೆ ಬಂತು ಅದು ರಾತ್ರಿ ಹನ್ನೊಂದು ಗಂಟೆನೇನೆ ಮೂರು ಕರೆ ಮಾಡಿದ್ದಾರೆ ಅದೆಲ್ಲಿ ಬಂತು ಟವರ್ ಪ್ರೆಜರ್ ಟೌನು ಎಮ್ ಎಮ್ ಮಸೀದಿ ಯಾಕೋ ಅದು ಪವಿತ್ರವಾದ ಜಾಗ ಅಲ್ವಾ ಅದಕ್ಕೆ ಅದಕ್ಕಲ್ಲಿ ಧ್ಯಾನದಲ್ಲಿ ಧ್ಯಾನದಲ್ಲಿದ್ರು ಅವರು ಆ ಫೋನ್ ಬಂತು ಏನಪ್ಪಾ ಅಂತ ತಗೊಂಡಿದ್ದಾರೆ ಅಷ್ಟೇ ಬೇರೆ ಬೇರೆ ಏನು ಇರ್ಲಿಕ್ಕೆ ಸರ್ ವಿಶ್ವಶಾಂತಿಗೋಸ್ಕರ ಅವರಲ್ಲಿ ಧ್ಯಾನದಲ್ಲಿದ್ದರು ಆಗ ಹಾಗಿದ್ರೆ ಇಷ್ಟೆಲ್ಲ ಇದ್ರೆ ಯಾಕೆ ಕರೆ ಮಾಡಿಸಿಕೊಂಡು ಕರೆ ನಂಬರ್ ನಾಲ್ಕು ಸಂಪತ್ ರಾಜ್ ಅಂತೆ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಯಾವತ್ತು ಅದೇ ದಿನ ಏನು ಒಂದೇ ದಿನ ಸಾಹೇಬಾ ಒಂದೇ ಏರಿಯಾನಲ್ಲಿ ಅಬಾ ಬಾ 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 ಹಾ ಆರನೇದು ಜಾಸೀನ್ ಜಾಕೀರ್ ಸಂಪತ್ ರಾಜ್ಗೆ ಮತ್ತು ಅದೇ ದಿನ ರಾತ್ರಿ ಒಂಬತ್ತು ಮುಕ್ಕಾಲಲ್ಲಿ ಏಳನೇ ಕಾಲು ಸಂತೋಷ ಸಂಪತ್ ರಾಜ್ ಅವ್ರ ಪಿ ಏನೋ ಅವ್ರ ಸಂಬಂಧಿಕನೋ ಏನೋ ಅದು ರಾತ್ರಿ ಒಂಬತ್ತು ಐವತ್ನಾಲ್ಕಕ್ಕೆ ಮೋಸ್ಟ್ಲಿ ಹಿಂಗಿರಬೇಕಿದು ಕೇಸ್ ನೋಡಿದ್ರೆ ಎಲ್ಲಾ ಟವರ್ಗಳು ನೋಡಿದ್ರೆ ಎಲ್ಲ ಗಲಭೆ ನಡೆದಿರೋ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಸ್ಪಾಸ್ ಅಲ್ಲೇ ಕೂತಿವೆ ಟವರ್ಗಳು ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಯಾರೋ ಸಂಪತ್ ರಾಜ್ಗೆ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಿದ್ರು ಅನ್ಸುತ್ತೆ ಈಗ ಎರಡು ಕಾರ್ ಬಿತ್ತಣ್ಣ ಆ ಮನೆಗೆ ಬಿತ್ತಣ್ಣ ಬೆಂಕಿ ಮೋಸ್ಟ್ಲಿ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಿದ್ರೆ ಏನದು ಅಫ್ಕೋರ್ಸ್ ಕಾನೂನು ತೀರ್ಮಾನ ಮಾಡಬೇಕಿದ್ರೆ ನಾನು ನೀವು ಕೂತ್ಕೊಂಡು ತೀರ್ಮಾನ ಅಲ್ಲ ನಾಳೆ ಕೋರ್ಟ್ ಇದ್ರು ಒಪ್ಪಬೇಕು ಆಲ್ ರೈಟ್ ಆ ಜಾಗದಲ್ಲಿ ಇದ್ರು ಆ ಜಾಗದಲ್ಲಿ ಮಾತಾಡಿದ್ರು ಏನು ಮಾತಾಡಿದ್ರು ಅಂತ ಏನು ಅಂತೆಲ್ಲ ಪ್ರೂವ್ ಆಗಬೇಕು ಒಪ್ಕೋತೀನಿ ಬಟ್ ತಲೆ ಯಾಕೆ ಏನು ಮಾಡಿಲ್ಲ ಅನ್ನೋದಿದ್ರೆ ಅದ್ಯಾಕೆ ಮರ್ಸ್ಕೊಂಡಿಲ್ಲ ಅಂತ ನಗರದ ಮೊದಲ ಪ್ರಜೆ ಅಂತ ಕರ್ಸ್ಕೊಂಡಿದ್ದವರು ಕಾನೂನನ್ನು ಧಿಕ್ಕಾರ ಮಾಡಿಕೊಂಡು ನಾನು ತಲೆ ಮರ್ಸ್ಕೊಂಡು ಓಡಾಡ್ತೀನಿ ನಾನು ಇಷ್ಟ ಬಂದಾಗ ಹಾಜರಾಗ್ತೀನಿ ಇನ್ನಕ್ಕೆ ಇದೇನು ಇದ್ರದ್ದು ಛತ್ರ ಕೆಟ್ಟೋಯ್ತಾ ಹೋಯ್ತಾ ಇಷ್ಟ ಬಂದಾಗ ಬರ್ತೀನಿ ಏನಕ್ಕೆ ಮಾನ ಮರ್ಯಾದೆ ಬಿಡುವ ಸ್ವಲ್ಪನಾರುವೆ ಪಾರ್ಟಿಗಾರು ಬೇಡವಾ ಎಸ್ ಸಂಪತ್ ರಾಜ್ ಬಂಧನದೊಂದಿಗೆ ಕಾಂಗ್ರೆಸ್ನ ಆಂತರಿಕ ಬೇಗುದಿ ಕೂಡ ಹೊರಗೆ ಬಿದ್ದಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿಯೇ ತಮ್ಮ ಆಪ್ತ ಸಂಪತ್ ರಾಜ್ ಬೆಂಬಲಕ್ಕೆ ನಿಂತಿದ್ದಾರೆ ಸಿದ್ದರಾಮಯ್ಯ ಟೀಮ್ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಬಲಕ್ಕೆ ನಿಂತಿದೆ ಅಸಲಿಗೆ ಸಂಪತ್ ರಾಜ್ ಎಲ್ಲೂ ಓಡ್ ಹೋಗಿರಲಿಲ್ಲ ಅನಾರೋಗ್ಯ ಸಮಸ್ಯೆಯಿಂದಾಗಿ ಅವರು ಮನೆಯಲ್ಲೇ ಇದ್ರು ಅಂತ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಕೊಟ್ಟಿದ್ದಾರೆ ಇದಕ್ಕೆ ತಿರುಗೇಟು ನೀಡಿದ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಡಿಕೆಶಿ ಹಾಗೂ ಅವರು ಹೇಳಿದ್ರು ಅನ್ನೋ ವಿಚಾರಕ್ಕೆ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಅವರನ್ನ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ಭೇಟಿ ಮಾಡ್ತೀನಿ ಅಂದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿ ನಾವು ಯಾರನ್ನು ಬೆಂಬಲಿಸಲ್ಲ ಚಾರ್ಜ್ ಶೀಟ್ ಹಾಕಿದ ಮಾತ್ರಕ್ಕೆ ಅಪರಾಧಿ ಆಗಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಸಂಪತ್ ರಾಜ್ ಪರವೋ ಅಥವಾ ಅಖಂಡ ಪರವೋ ಹೇಳ್ಬಿಡ್ಲಿ ಅಂತ ಸಚಿವ ಅಶೋಕ್ ಕಾಲಿದ್ದಾರೆ ಸಚಿವ ಈಶ್ವರಪ್ಪ ಅವರಂತೂ ಅಧಿಕಾರದ ಆಸೆಗೆ ಕಾಂಗ್ರೆಸ್ಸಿಗರು ಯಾರನ್ನು ಬೇಕಾದ್ರೂ ಬಿಡಿ ಅಂತ ಕಿಡಿಕಾರಿದ್ದಾರೆ ಓಡೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೆಂಗೆ ಹೇಳ್ತೀರಾ ವೆಲ್ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಬೇಕು ಅಂತಾನೆ ಮಾಡ್ತಾ ಇರೋದು ಎಲ್ಲಿದೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅಂತ ಎಲ್ಲಿದೆ ಯಾವ ಇಂಡಿವಿಜುವಲ್ ಮೇಲೆ ನಾನು ಮಾಧ್ಯಮದಲ್ಲಿ ಯಾರಿಗೂ ನಾನು ಉತ್ತರ ಕೊಡಕ್ಕೆ

ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕಾಗಿದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಪರ ಅಥವಾ ಮಾಜಿ ಮೇಯರ್ ಅವರ ಪರವಾಗಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇಲ್ಲ ಗೊಂದಲದಲ್ಲಿ ಇರೋ ತರ ಕಾಣ್ತದೆ ಕಾಂಗ್ರೆಸ್ ಇದು ಅಧಿಕಾರದ ಆಸೆಗೆ ಕಾಂಗ್ರೆಸಿಗರು ಯಾರನ್ನು ಬೇಕಾದ್ರೂ ಸುಟ್ಬಿಡ್ತಾರೆ ಸುಟ್ಟೊಂದು ತೋರ್ನ ಇವ್ರು ರಕ್ಷಣೆನೂ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಗುಂಪುಗಳು ಈ ತಮ್ಮ ತಮ್ಮ ಬೇಳೆಗಳನ್ನು ಬೀಸಿಕೊಳ್ಳುತ್ತಿರುವ ನಿಲುವುಗಳಿವು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಒಂದು ಕಡೆ ಕಾಣಿಸ್ತಾರೆ ಸಂಪತ್ ರಾಜ್ ಪರಮೇಶ್ವರು ಶಿವರಾಮ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಗುಂಪಿನ ಬೆಂಬಲಿಗರಾಗಿ ಇನ್ನೊಂದು ಕಡೆ ಕಾಣಿಸ್ತಾ ಇದ್ದಾರೆ ಇಬ್ಬರು ಅವರವರನ್ನು ಅವರು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅದರ ಪರಿಣಾಮಗಳು ಇವೆಲ್ಲ ಕಾಣಿಸ್ತಾ ಇರುವಂತದ್ದು ಇಲ್ಲದಿದ್ರೆ ಯಾವುದಾದ್ರೂ ಒಂದು ಪಕ್ಷದವರು ತಾವೇ ಪಕ್ಷದವ್ರು ಶ್ರೀ ಶಿವಕುಮಾರ್ ಹೇಳ್ತಾ ಇದ್ದಾರೆ ಕೆ ಪಿ ಸಿ ಅಧ್ಯಕ್ಷರು ಇಂಡಿವಿಜುವಲ್ ಕೊಡೋದಕ್ಕೆಲ್ಲ ಯಾರು ಪಾರ್ಟಿ ಅವರಿಗೆ ಸಮಸ್ಯೆ ಇಂಡಿವಿಜುವಲ್ ಅಲ್ಲ ಅದು ಇಂಡಿವಿಜುವಲ್ ಅಂತ ದಾರಿ ಹೋಗ್ತಿರೋರು ಯಾರೋ ಅಲ್ಲ ನಿಮಗೆ ಬಂದು ಕಂಪ್ಲೇಂಟ್ ಹೇಳ್ತಾ ಇರೋದು ನಿಮ್ಮ ಎಮ್ ಎಲ್ ಎ ಒಡೆಯನಾಗಿ ನಿಮ್ಮ ಎಮ್ ಎಲ್ ಎನ್ ಕಾಪಾಡಬೇಕಲ್ಲ ಬಿಟ್ಬಿಟ್ರು ಆಲ್ ರೈಟ್ ಪ್ರೊಟೆಕ್ಷನ್ ಅಂದ್ರೆ ಏನು ಆ ಸಂಪತ್ ರಾಜನ ವಾರ್ಡ್ದು ಹೇಳ್ಕೊಂಬಂದು ಒಳಗಾಕ್ರಿ ಅಂತ ಹೇಳಬೇಡಿ ಓಕೆ ಅಟ್ಲೀಸ್ಟ್ ಇದಾರು ಹೇಳಬೇಕಿತ್ತಲ್ಲ ಮಿಸ್ಟರ್ ಸಂಪತ್ ರಾಜ್ ನೀ ಎಲ್ಲಿದ್ದೀಯೋ ಏನೋ ಗೊತ್ತಿಲ್ಲ ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಬಟ್ ಕಾನೂನಿಂದ ತಪ್ಪಿಸ್ಕೊಂಡು ಓಡಾಡೋದು ಒಳ್ಳೆಯ ಲಕ್ಷಣ ಅಲ್ಲ ಅನ್ನೋದು ಬಿಟ್ಬಿಟ್ಟು ಅವ್ರಿಗೇನೂ ಆಗಿರಲಿಲ್ಲ ಮನೆಯಲ್ಲಿ ಔಷ್ಕೊಂಡು ಮಲಕ್ಕಂಡ್ಕೊಂಡಿದ್ರು ಆರೋಗ್ಯ ಸರಿ ಇರಲಿಲ್ಲ ಅಂತಂದರೆ ಏನು ಸಿ ಸಿ ಏನು ಹಂಗಾರೆ ಡ್ಯಾಶ್ 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 ಅವರು ಅಥವಾ ಸಂಪತ್ರಾಜ್ಗೇನು ಅದೃಶ್ಯ ಅದೃಶ್ಯ ಮಾಂತ್ರಿಕತೆ ಇತ್ತ ಯಾರಾರು ಬಂದ ತಕ್ಷಣ ಜುಮ್ ಜುಮ್ ಅಂತishna ಮಾರಾಯ ಮಂತಿಸಿ ಬಿರುತ್ತಾಕಷ್ಟ ಜುಮ್ ಜುಮ್ ಅಂತ ಆಸ್ಕೇ ಮೇಲೆ ಮಲಕಕ್ಕೆ ವಾಟ್ sorts of a defensive people are offering congress ನಲ್ಲಿ ಇಷ್ಟೇಲ್ಲಾ ಆದ್ನ ಇಸ್ this दो 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 the way you protect your mla na ऑलरेडी ಮಾಡಿದಾರೋ ಬಿಟ್ಟಿದಾರಾ ಮೇಲೆ ಕೋರ್ಟ್ ನೋಡ್ಲಿ ಹೌದು ಅದು ಇಲ್ಲ ಅಂದ್ರೆ ಹೆಂಗ್ ಗ್ರಿ ಸದ್ಯ ಕಾಣಿಸ್ತಿರೋದಕ್ಕಾದರೂ ಮತ್ತೆ ಸಚಿವ ಸಂಪುಟ ವಿಸ್ತರಣೆಯೋ ಪುನರಚನೆಯೋ ಗೊತ್ತಿಲ್ಲ ಡೆಲ್ಲಿ ಗಂತು ಸಿಎಂ ನಾಳೆ ಹೋಗ್ತಾರಂತೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಶುಕ್ರವಾರನೇ ಮಾಡಬಾರಣ ಅಂತ ಒಳ್ಳೆಯ ದಿನ ನೋಡಿ ಟ್ರೈ ಮಾಡಿ ಹಾಂ ಓ ಮತ್ತ ನಾನು ಅಲ್ಲಿ ಯಾರಿಗೂ ಗೊತ್ತ ನಮಗೆ ಗೊತ್ತಿಲ್ಲ ಎಲ್ಲರೂ ಅವ್ರವ್ರು ಅವ್ರು ಟ್ರೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ಬೇಗ ಸಿಗ್ಬೇಕು ನನಗೂ ಸಿಗ್ಬೇಕು ನನಗೂ ಸಿಗ್ಬೇಕಂತ ಯಾರಿಗೆ ಸಿಗುತ್ತೋ ಬಿಡುತ್ತೋ ಯಾರೋ ಗೊತ್ತೋ ನಮ್ಮವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂಬತ್ತರಿಂದ ಹತ್ತು ಮಂದಿ ಸಚಿವರಾಗ್ಬೋದಂತೆ ಅದರಲ್ಲಿ ಮೂಲ ಬಿಜೆಪಿ ಆರು ಮತ್ತು ವಲಸಿಗರು ಅದೆಷ್ಟೋ ಮೂರಾ ಮೂರು ಜನ ಅವ್ರಿಗೆ ಸಿಗಬಹುದು ಅಂತ ನಮ್ಮವ್ರ ಲೆಕ್ಕಾಚಾರ ನಾನು ಯಾವುದೂ ಒಪ್ಕೊಳ್ಳಲ್ಲ ಇದರಲ್ಲಿ ಸಿ ಎಮ್ ಡೆಲ್ಲಿಗೆ ಹೋಗಿ ಸೈನ್ ಹಾಕಿಸ್ಕೊಂಡು ಕವರ್ ಹಿಡ್ಕೊಂಡು ವಾಪಸ್ ಬಂದು ರಾಜಭವನಕ್ಕೆ ಹೋಗಿ ಅವ್ರ ಅಲ್ಲಿಂದ ಫೋನ್ ಮಾಡೋವರೆಗೂ ಯಾವ್ದು ನಂಬ್ಕೋಬೇಡಿ ಯಾರು ಎಲ್ಲ ಸರ್ಪ್ರೈಸ್ ಓಕೆ ನಾವು ಯಾರಿಗಾಗ್ತಾರೆ ಎಲ್ಲಿ ಕೊಡ್ತಾರೆ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ ನಾನು ಯಾವ್ದೂ ಎಲ್ಲ ಒಂದ್ ಕಡೆ ಕಾಕತಾಳೆ ಅನ್ನೋಂಗೆ ಶಿವನ್ ಗೌಡ್ ನಾಯ್ಕ ನನಗೂ ತುಂಬಾ ಆತ್ಮೀಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೊಬ್ಬ ಸಹೋದರ ಇದ್ದಂಗೆ ಇವಾಗ ಇನ್ನೊಬ್ಬ ಸಹೋದರು ನಮ್ಮ ಶಿವರಾಜ್ ಪಾಟೀಲ್ ಇದ್ದಾರೆ ಅವರೆಲ್ಲರೂ ಇದ್ದಾರೆ ಮಾಡ್ತಾರೆ ಯಾರು ಬೇಕೋ ಮಾಡಬೇಕು ಅದು ಮಾನ್ಯ ಮುಖ್ಯಮಂತ್ರಿಗಳು ಬಿಟ್ಟಂತ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ನಮ್ಮ ಬಿಜೆಪಿ ವರಿಷ್ಠರ ಜೊತೆ ಮಾತಾಡ್ಕೊಂಡು ಸಚಿವ ಸಂಪುಟ ರಚನೆ ಮಾಡುವಂತದ್ದು ಅದೆಲ್ಲ ಮಾಡ್ತಾರೆ ಮತ್ತೆ ಇಲ್ಲಿವರೆಗೂ ಸರಿದೂಗಿಸ್ಕೊಂಡು ಬಿಜೆಪಿ ಹೈಕಮಾಂಡ್ ರಾಜ್ಯಸಭಾ ಉಪಚುನಾವಣೆಗೆ ಅಚ್ಚರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ ಆರ್ ಎಸ್ ಕಾರ್ಯಕರ್ತ ಬೆಂಗಳೂರಿನ ಪ್ರಿಂಟಿಂಗ್ ಪ್ರೆಸ್ ಉದ್ಯಮಿ ಡಾಕ್ಟರ್ ಕೆ ನಾರಾಯಣ್ ಅವರನ್ನ ಟಿಕೆಟ್ ನೀಡಿ ಅಚ್ಚರಿಯಾಗಿ ಘೋಷಣೆ ಮಾಡಿದೆ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾಳಿನೇ ಅವರು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡ್ತಾರೆ ರಾಜಕೀಯ ಬೆಳವಣಿಗೆಯಲ್ಲಿ ಇಷ್ಟೊಂದು ಪೈಪೋಟಿ ನನ್ನ ಹೆಸರು ಮಾಡಿದ್ದಾರೆ ಅಂದ್ರೆ ಅದೊಂದು ಖುಷಿ ಆಗುತ್ತೆ ಯಾವುದಕ್ಕೂ ನಿರೀಕ್ಷೆ ಇಲ್ಲ ಎಲ್ಲೂ ಹೋಗಿ ನಾನು ಬಿಜೆಪಿ ಆಫೀಸಿಗೆ ಹೋಗಿಲ್ಲ ಒಂದು ವರ್ಷದಿಂದ ಬಿಜೆಪಿ ಆಫೀಸಿಗೆ ಹೋಗಿಲ್ಲ ಬಟ್ ನನ್ನಷ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೇವೆ ಅದನ್ನ ಗುರುತಿಸುತ್ತಾರೆ ಅಂದ್ರೆ ಅದು ಒಂದು ನಿರೀಕ್ಷೆಯಂತೆ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕಳೆದ ಲೋಕಸಭೆಯಲ್ಲಿ ಮಾಗಿದ್ದನ್ನು ತೀರಿಸ್ಕೊಳ್ಳೋದವ್ ಟೈಪ್ ಇವತ್ತು ಸೇರ್ಕೊಂಡ್ಬಿಟ್ರಿ ಇಬ್ಬರು ಬಿಜೆಪಿ ಸೇರ್ಕೊಂಬಿಟ್ರು ಸೇರ್ಕಂಡಿದ್ದು ಪರಿಣಾಮ ಬಿಜೆಪಿ ಅಧ್ಯಕ್ಷರಾಗ್ಬಿಟ್ರು ಜೆಡಿಎಸ್ ಉಪಾಧ್ಯಕ್ಷರಾಗ್ಬಿಟ್ರು ಮೂಲ ಐಡಿಯಾ ಇದ್ದಿದ್ದು ಜೆಡಿಎಸ್ನವ್ರು ಅಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರಾಗ್ಬಿಟ್ಟು ರಿವರ್ಸ್ ಆಗ್ಬಿಡ್ತು ಅಲ್ಲಿಗೆ ಹಿಂಗಾಗಿರ್ಬೇಕು ಬಿಜೆಪಿಯವರು ಜೆಡಿಎಸ್ ಅವರ ಮಾತನ್ನು ಒಪ್ಪಿಕೊಂಡಿದ್ದರಿಂದ ಸೋತು ಗೆದ್ದರು ಜೆಡಿಎಸ್ ಎಸ್ ಜೊತೆ ಸೋತರು ಅಧಿಕಾರ ಹಿಡಿಯುವುದರಲ್ಲಿ ಗೆದ್ದರು ಜೆ ಡಿ ಎಸ್ನವರು ಗೆದ್ದು ಸೋತರು ಕಾಂಗ್ರೆಸ್ ಅನ್ನು ದೂರ ಇಡಬೇಕಂಬ ವಿಚಾರದಲ್ಲಿ ಗೆದ್ದರು ಆದರೆ ಅಧಿಕಾರ ಹಿಡಿಯುವುದರಲ್ಲಿ ಸೋತರು ಇಬ್ಬರಿಗೂ ಸಿಕ್ಕಿದೆ ಅಷ್ಟೆ ಎಲ್ಲ ಆದಮೇಲೆ ನಿಖಿಲ್ ಅಲ್ಲಿ ಕುಮಾರಸ್ವಾಮಿ ಅವರು ಹೇಳದ್ರಂತೆ ಥ್ಯಾಂಕ್ ಯು ಬಿಜೆಪಿಯವರು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ರು ಡ್ಯಾಶ್ ಡ್ಯಾಶ್ ಸಿದ್ದರಾಮಯ್ಯ ಹೇಳಿದ್ರೆ ನಾವೆಲ್ಲ ಹೇಳಿರ್ಲಿಲ್ವಾ ಒಪ್ಪಂದ ಇದ್ದಾರೆ ಎಲ್ಲ ಬಿ ಬಿ ಟೈಪ್ ಅವರು ಅಂತ ಅಂತ ನಾನು ಆಗಲೇ ಒಪ್ಪ ಮಾಡ್ಕ ಕಡೆ ಮಂಡ್ಯ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಚಾರವಾಗಿ ಇವತ್ತು ಯೋಚನೆ ಮಾಡಿ ಇವತ್ತೇನೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯದ ತಂದೆ ತಾಯಂದ್ರ ಪರ ಇವತ್ತು ನಿರಂತರವಾಗಿ ನಮ್ಮ ಪಕ್ಷ ಅಂತ ತಾವೇನು ಗಮನಿಸಿದ್ದೀರಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕುಮಾರಣ್ಣವರು ಯಡಿಯೂರಪ್ಪನವ್ರು ಇವತ್ತು ಈ ಜಿಲ್ಲೆಯ ಒಂದು ಅಭಿವೃದ್ಧಿ ವಿಚಾರವಾಗಿ ಮುಂದಾಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಯೋಚನೆ ಮಾಡಿ ಅಂತ ತೀರ್ಮಾನ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರೇನಿದ್ದಾರೆ ಕುಮಾರ್ಅಣ್ಣ ಅವರು ಅವ್ರ ನಿರ್ಧಾರಗಳು ತಗೊಳ್ತಾರೆ ಕೆಳಗ್ ಬಿದ್ರು ಮೂಗ್ ಮೇಲು ಅನ್ನೋ ಜನಕ್ಕೆ ನಾವೇನು ಹೇಳಕ್ ಆಗೋದಿಲ್ಲ ಎಂಟಕ್ಕೆ ಓಟ ಹಾಕಿದ್ರೆ ನಮ್ಗೆ ಆರೇ ಬೀಳೋದ್ ಗೊತ್ತಿತ್ತು ಅವ್ರಿಗೆ ಬಹಳ ಪಾಪ ಬೆಳಗ್ಗೆ ಹತ್ತುವರೆ ಗಂಟಲು ಬಹಳ ಪ್ರಯತ್ನಗಳು ಅವರ ಪ್ರಯತ್ನಗಳಿಗೆ ಇಮ್ಮಡಿ ಆದ್ಮೇಲೆ ಆಗೋದಿಲ್ಲ ನಾವು ಬೈಕಟ್ ಮಾಡಿ ಹೋಗಾರು ನಮ್ಮ ಬಿಜೆಪಿಯವ್ರು ಇದ್ದಾರಲ್ಲ ಮತ್ತೆ ಎಸ್ನವರು ಮೊದಲಿಂದಲೂ ಒಳ ಒಪ್ಪಂದದಲ್ಲಿ ಇದ್ದಾರೆ ಅವರು ಹಾಗಾಗಿ ಅಲ್ಲಿ ಜೆಡಿಎಸ್ ಅವರು ಒಂದೇ ಒಂದು ಸ್ಥಾನಕ್ಕೆ ಗೆದ್ದಿಲ್ಲ ನಾನು ಅದಕ್ಕೆ ಹೇಳಿದ್ದದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರು ಬಿಜೆಪಿಯ ಬಿ ಟೀಮ್ ಬಿ ಟೀಮ್ ಅಂತ ಹೇಳಿದ್ದದ್ದು ನಾನು ಅವಕಾಶವಾದಿ ರಾಜಕೀಯ ಡಿ ಎಸ್ನವ್ರು ಇರೋದು ಅವ್ರಿಗೇನು ಯಾವ ಸಿದ್ಧಾಂತ ಇಲ್ಲ ಏನಿಲ್ಲ ರೈಟ್ ನಿನ್ನೆ ಕೆಲವರು ಪ್ರಯತ್ನ ಆಗಿಲ್ಲ ಅನ್ಸುತ್ತೆ ಅವ್ರವ್ರ ರಾಜಕಾರಣ ಅವ್ರವ್ರು ನೋಡ್ಕೋತಾರೆ ಯಾವಾಗಲೂ ಇಂಡಿವಿಜುವಲ್ ಇಂಡಿವಿಜುವಲ್ಗಳು ರಾಜಕಾರಣ ನೋಡಲ್ಲ ಅವರೆಲ್ಲ ಅವ್ರ ರಾಜಕಾರಣ ಅವ್ರು ನೋಡ್ಕೋತಾರೆ ಓಕೆ ಬಟ್ ಇದು ಮುಂದಕ್ಕೆ ಏನು ಸಂಕೇತ ಸಂದೇಶ ನಂಗೆ ಗೊತ್ತಿಲ್ಲ ಯಾಕಂದರೆ ಇದು ಹಿಂಗೆ ಹಿಂಗಾಗತ್ತೆ ಇದು ಇಷ್ಟು ಸುಲಭವಾಗಿ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಇನ್ನೂ ಎಸ್ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹಾಗೂ ಮೈಸೂರು ಸಂಸದ ಪ್ರತಾಪ್ ಸಿಂಹ ಮಧ್ಯೆ ವಾಕ್ಸಮರ ಜೋರಾಗಿದೆ ನಿನ್ನೆ ಪೇಟೆ ರೌಡಿಗೆ ಹೋಲಿಸಿದ್ರು ಸಂಸದೆ ಸುಮಲತಾ ಅಂಬರೀಶ್ ಅವರು ಇದಕ್ಕೆ ಇಂದು ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪ್ರತಾಪ್ ಸಿಂಹ ಸುಮಲತಾಗೆ ಎಲ್ಲೋ ನಾಗರ ಹಾವು ಸಿನಿಮಾದ ಜಲೀಲ ನೆನಪಾಗಿರಬೇಕು ಅಂತ ಹೇಳಿದ್ದಾರೆ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ನನ್ನ ಜನಕ್ಕೆ ಗೊತ್ತು ನಾನು ಅವರಿಗೆ ಆನ್ಸರಬಲೇ ಹೊರತು ಪಕ್ಕದ ಒಂದು ಕಾನ್ಸ್ಟಿಟ್ಯೂನ್ಸಿಯ ಎಂ ಪಿಗೆ ನನ್ನ ಒಂದು ಕೆಲಸದ ಬಗ್ಗೆ ಮಾತಾಡೋ ಒಂದು ರೈಟ್ಸ್ ಇಲ್ಲ ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ ಸುಮಲತಾ ಅವರು ಹೇಳಿ ಕೇಳಿ ಸಿನಿಮಾ ಜಗತ್ನಿಂದ ಬಂದಂಥರು ಬಣ್ಣದ ಲೋಕದಿಂದ ಬಂದಂಥವ್ರು ನಾಗರ ಅವರು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ ಅದನ್ನ ನೀವ್ ಯಾರು ಸೀರಿಯಸ್ ತಗೊಳ್ಬೇಡಿ ನಾವು ಸೀರಿಯಸ್ ಆಗಿ ತಗೋಬೇಕು ಬಿಡಬಹುದು ಬಿಡಬೇಕು ಅನ್ನೋದನ್ನ ನೀವ್ ಹೇಳಕ್ಕಾಗಲ್ಲ ಅದ್ ನಾವು ತೀರ್ಮಾನ ಮಾಡ್ಕೊತೀವಿ ಬಟ್ ಇಬ್ರು ಒಂದನ್ನು ನನ್ಕಬೇಕು ಮೈಸೂರ್ನವ್ರು ಬಂದು ಮಂಡ್ಯ ಎಂ ಪಿನೂ ನೀವೇನು ಅನಲೈಸ್ ಮಾಡೋಕ್ಕಾಗಲ್ಲ ಮಂಡ್ಯನವ್ರು ಮೈಸೂರದೂ ಆಗಲ್ಲ ಅಲ್ಲಲ್ಲಿ ಜನ ತೀರ್ಮಾನ ಮಾಡ್ಬೇಕದ ನನ್ನ ಸಂಸದ ಕೆಲಸ ಮಾಡ್ತಾರ ನನ್ನ ಸಂಸದ ಕೆಲಸ ಮಾಡ್ತಾರ ಇಲ್ವಾ ಅನ್ನೋದನ್ನ ಕೆಲಸ ನೀವು ಮಾಡಿ ಜನ ತೀರ್ಮಾನ ಮಾಡ್ತಾರೆ ಇದಕ್ಕೆ ಯಾಕೆ ತಲೆ ಕೆಲ್ಸ್ಕೋಬೇಕು ಸುಮ್ನೆ ಬರೋಬ್ಬರಿ ಒಂಬತ್ತು ತಿಂಗಳ ಬಳಿಕ ರಾಜ್ಯದಲ್ಲಿ ಇಂದು ಕಾಲೇಜುಗಳು ರಿ ಓಪನ್ ಆದವು ಆದರೆ ಮೊದಲ ದಿನ ವಿದ್ಯಾರ್ಥಿಗಳು ನಿರೀಕ್ಷಿತ ಮಟ್ಟದಲ್ಲಿ ಬರಲಿಲ್ಲ ರಾಜ್ಯದ ಬಹುತೇಕ ಕಾಲೇಜುಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಕಾಣಿಸಿಕೊಂಡರು ಇನ್ನು ರಿಪೋರ್ಟ್ ಇಲ್ಲದೆ ಬಂದ ವಿದ್ಯಾರ್ಥಿಗಳನ್ನು ವಾಪಸ್ ಕಳಿಸಿದ್ರು ವಿದ್ಯಾರ್ಥಿಗಳಲ್ಲಿ ಸ್ಥೈರ್ಯ ತುಂಬುವಂತಹ ಸಲುವಾಗಿ ಡಿಸಿಎಂ ಅಶ್ವತ್ ನಾರಾಯಣ ಬೆಂಗಳೂರಿನ ಮಹಾರಾಣಿ ಕಾಲೇಜ್ಗೆ ಭೇಟಿ ಕೊಟ್ಟರು ವಿದ್ಯಾರ್ಥಿಗಳು ಉಪನ್ಯಾಸಕರನ್ನ ಮಾತನಾಡಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದರು ಇನ್ನು ಮಂಗಳೂರಿನಲ್ಲಿ ಕೋವಿಡ್ ಟೆಸ್ಟ್ ವೆಚ್ಚ ಯಾರು ನೀಡಬೇಕು ಅನ್ನೋ ಗೊಂದಲ ಸೃಷ್ಟಿಯಾಗಿದೆ ಭಯ ಅಂತ ಏನಿಲ್ಲ ಸರ್ ಮಾಡಿಸಿಕೊಂಡು ನೆಗೆಟಿವ್ ಬಂದಿದೆ ಆಮೇಲೆ ಸೊ ಕಾಲೇಜಲ್ಲೂ ಕೂಡ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಮಾಡ್ತಾ ಇದ್ದಾರೆ ಎಂಟ್ರೆನ್ಸ್ ಆಗ್ತಿದ್ದಾನೆ ಕ್ಯಾಂಪಸ್ ಒಳಗಡೆ ಸೆಕ್ಯೂರಿಟಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಎಲ್ಲ ಎಂಟು ತಿಂಗಳ ನಂತರ ಕಾಲೇಜ್ ಪ್ರಾರಂಭ ಆಗಿದೆ ತುಂಬ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ತೃಪ್ತಿಕರ ಇರಲಿಲ್ಲ ಹಾಗಾಗಿ ಇವತ್ತು ಕಾಲೇಜನ್ನ ಪ್ರಾರಂಭವನ್ನು ಮಾಡಲಾಗಿದೆ ಫ್ರೀಯಾಗಿ ಕೋವಿಡ್ ಟೆಸ್ಟ್ನ ಎಲ್ಲರಿಗೂ ಮಾಡ್ತಾ ಇದ್ದೀವಿ ಫೈನಲ್ ಇಯರ್ ನಾನು ಎರಡು ಸಾರಿ ಪುತ್ರ ಬರೆದಿದ್ದೆ ಈ ಅಕಾಡೆಮಿಕ್ ಇಯರ್ನಲ್ಲಿ ಶಾಲೆಗಳನ್ನೂ ತೆಗಿಬೇಡಿ ಕಾಲೇಜ್ಗಳಲ್ಲೂ ತೆಗಿಬೇಡಿ ಈ ಸಾಂಕ್ರಾಮಿಕ ರೋಗ ಹರಡೋದು ಕಥ ಬರ್ದಿದ್ರು ಆ ಸಂದರ್ಭದಲ್ಲಿ ಸರಿ ಇತ್ತು ಬಟ್ ಈಗ ಬನ್ನಿ ಅಂತ ಯಾರಿಗೂ ಫೋರ್ಸ್ ಮಾಡಿಲ್ವಲ್ಲ ಯಾಕೆ ಎಲ್ಲರೂ ಓದಾಡ್ತಾ ಇದ್ದೀರಿ ಯಾರಿಗು ಬೇಕೋ ಅವ್ರು ಬನ್ನಿ ಅಂತ ತಾನೇ ಹೇಳ್ತಿರೋದು ಅವರು ಯಾರಿಗೂ ಅಂತ ಫೋರ್ಸ್ ಅಲ್ಲ ಅಟೆಂಡೆನ್ಸ್ ಆಗಲಿ ಅಂತಂದ್ರೆ ಎರಡನೇದು ಅಟೆಂಡೆನ್ಸ್ ಆರಂಭದಲ್ಲಿ ಕಡಿಮೆ ಇರುತ್ತೆ ಬಿಕಾಸ್ ಟೆಸ್ಟ್ ಆಗಬೇಕು ಕೆಲವು ಮಕ್ಕಳಿಗೆ ವಿಶ್ವಾಸ ಬರಬೇಕು ಅಲ್ಲಿ ಬರಲೇಬೇಕು ಅಂತಾನೂ ಇಲ್ವಲ್ಲ ವಿಶ್ವನೇ ಕಂಗಡಿಸಿರುವ ಬಹಳ ಜನ ತಂದೆ ತಾಯಿ ಏನೋ ಶುರು ಮಾಡ್ತಾ ಇದೆಯಾ ಮಂಗಳವಾರ ಯಾಕೆ ನಡಿಮ್ ಭೂತ ಹೋಗು ನಾಳೆಯಿಂದ ಅಂತಂದಿರ್ಬೋದು ಅಂದಿರಬಹುದೇನೋ ಗೊತ್ತಿಲ್ಲ ಬಿಡೋಣ ಕರೋನಾ ಪತ್ರಿಕೆ ಇವತ್ತೊಂದು ವರ್ಷ ಆಗಿದೆ ಅಧಿಕೃತವಾಗಿ ನಮಗೆ ಗೊತ್ತಾಗಿ ಹಿಂಡಿ ಹಿಪ್ಪೆ ಮಾಡಾಕ್ಬಿಟ್ಟಿದೆ ಐದು ಪಾಯಿಂಟ್ ಐದ್ ನಾಲ್ಕು ಕೋಟಿ ಮಂದಿಗೆ ಬಂದಿದೆ ಹದಿಮೂರು ಪಾಯಿಂಟ್ ಮೂರು ಐದು ಲಕ್ಷ ಮಂದಿ ಬಲಿಯಾಗಿದ್ದಾರೆ ಒಂದು ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕೋಟಿ ಡಾಲರ್ ಅಷ್ಟು ನಷ್ಟ ಎಲ್ಲ ಕಡೆ ಎಲ್ಲರಿಗೂ ಗೊತ್ತು ಹೊಸದೇನು ಹೇಳೋಂಗಿಲ್ಲ ಈಗಲೂ ಮುಗಿದಿಲ್ಲ ದಿಲ್ಲಿನ ಲಾಕ್ಡೌನ್ ಮಾಡೋಣ ಅಂತ ಓಡಾಡ್ತಿದ್ದಾರೆ ಯಾರಿಗೂ ಗೊತ್ತು ಆದರೆ ಕರ್ನಾಟಕದಲ್ಲಿ ಮಾತ್ರ ಸಾವಿರದ ಮುನ್ನೂರ ಮೂವತ್ತಾರು ಮಂದಿಗೆ ಮಾತ್ರ ಇವತ್ತು ಸೋಂಕು ಬಂದಿದೆ ಹದಿನಾರು ಮಂದಿ ಸಾವನ್ನಪ್ಪಿದ್ರೆ ಬೆಂಗಳೂರು ಭಾಳ ದಿನಗಳ ನಂತರ ಸಾವಿರದಿಂದ ಕೆಳಕ್ಕೆ ಇಳಿದು ಏಳ್ನೂರ ಇಪ್ಪತ್ತೊಂಬತ್ತಕ್ಕೆ ಬಂದಿದೆ ಒಂಬತ್ತು ಮಂದಿ ಇಪ್ಪತ್ತ್ಮೂರು ಜಿಲ್ಲೆನಲ್ಲಿ ಇವತ್ತು ಯಾವುದೇ ಸಾವಿಲ್ಲ ಅಂತ ಆರೋಗ್ಯ ಮಂತ್ರಿಗಳು ಭಾಳ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ಕಂಟಿನ್ಯೂ ಆಗಲಿ ನಿಮ್ಮ ಜಾತಕ ಚೆನ್ನಾಗಿದೆ ಮೋಸ್ಟ್ಲಿ ಬಂದ ತಕ್ಷಣ ಏನು ಆಗ್ತಾ ಇದೆ ಇದು ಆದರೆ ಇದು ಪರ್ಮನೆಂಟ್ ಅನ್ಕೋಬೇಡಿ ವ್ಯಾಕ್ಸಿನ್ ಬರೋವರಿಗೆ ಪರ್ಮನೆಂಟ್ ಅಲೆ ಭೀತಿ ವ್ಯಾಕ್ಸಿನ್ ಪ್ರಾಬ್ಲಮ್ ಆಗತ್ತೆ ಮಾಡರ್ನ್ ಫೈಸರು ಮತ್ತೆ ಸ್ಪುಟ್ನಿಕ್ಸಿನ್ ಇಲ್ಲ ಇಲ್ಲ ಮತ್ತೆ ಇದು ಯಾವುದು ಆಕ್ಸ್ಫರ್ಡ್ದು ಇದು ಇದು ನಾಲ್ಕು ಹೆಚ್ಚು ಕಡಿಮೆ ಒಂದೊಂದು ಬರ್ತಾ ಇದ್ದಾರೆ ಎಲ್ಲರೂ ಪ್ರೊಡಕ್ಷನ್ ಯಾರಿಗೆ ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳು ಈಗಾಗಲೇ ಮೊದಲೇ ಬುಕ್ ಮಾಡಿ ಎತ್ತಿಟ್ಬಿಟ್ಟಿವೆ ಶೇಕಡಾ ಅರವತ್ತು ಪರ್ಸೆಂಟ್ ಅಷ್ಟು ವ್ಯಾಕ್ಸಿನ್ ಪ್ರೊಡಕ್ಷನ್ ಉತ್ಪಾದನೆ ಆಗಬಹುದಾದ ಎತ್ತಿಟ್ಕೊಂಡಿವೆ ಸುಲಭ ಇಲ್ಲ ಭಾರತಕ್ಕೊಂದು ಲಾಭ ಇದೆ ನಾವೇ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಹೈಯೆಸ್ಟ್ ನಮ್ಮ ಹತ್ರ ಶಕ್ತಿ ಇರುವಂಥದ್ದು ನೋಡೋಣ ಮುಂದೇನಾಗತ್ತೆ ಅಂತ ಏನು ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ತಮ್ಮ ಎ ಪ್ರಾಮಿಸ್ಡ್ ಲ್ಯಾಂಡ್ ಪುಸ್ತಕದಲ್ಲಿ ನಾನು ಬಾಲ್ಯದಲ್ಲಿ ಇಂಡೋನೇಷ್ಯಾದಲ್ಲಿದ್ದಾಗ ಇದ್ದಾಗ ರಾಮಾಯಣ ಮಹಾಭಾರತವನ್ನು ಕೇಳ್ತಾ ಬೆಳೆದಿದ್ದೇನೆ ಅಂತ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ನಾನು ಅಧ್ಯಕ್ಷನಾಗುವ ಮುನ್ನ ಎಂದು ಭಾರತಕ್ಕೆ ಭೇಟಿ ನೀಡಿರಲಿಲ್ಲ ಆದರೆ ಭಾರತೀಯ ಸಂಸ್ಕೃತಿ ನನ್ನ ಮೇಲೆ ಗಾಢ ಪರಿಣಾಮ ಬೀರಿದೆ ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿ ಸಹಯೋಗದಲ್ಲಿ ಆಗಿರೋದಕ್ಕೆ ಕೆಲಸಕ್ಕೆ ಈಗ ಚಿತ್ರದುರ್ಗದ ಮಾದಾರ್ಚನೆಯ ಸ್ವಾಮಿಗಳು ಐನೂರಕ್ಕೂ ಹೆಚ್ಚು ಟ್ಯಾಬ್ ಕೊಡೋದ್ರ ಬಗ್ಗೆ ಒಂದು ವಾಗ್ದಾನ ಮಾಡಿ ತೀರ್ಮಾನ ಮಾಡಿದ್ದಾರೆ ಕೆಲಸ ಮಾಡ್ತಾರೆ ಅವರಂತ ಮುಗಿಸಿದ್ದಾರೆ ಗಂಗಾವತಿ ಕ್ಷೇತ್ರ ಪರವಣ್ಣನವಳ್ಳಿ ಕೂಡ ಒಂದು ನೂರು ಟ್ಯಾಬ್ ಆಗುವಷ್ಟು ಮಾಡಿದ್ದಾರೆ ದೊಡ್ಡ ನಮಸ್ಕಾರ ನಿಮಗೆ ಯಾರು ಯಾರ್ಯಾರು ಕೊಡ್ತಾ ಇದ್ದೀರಿ ಅವ್ರಿಗೆ ಯಾಕೆ ಹೇಳಿ ಅದಕ್ಕಿಂತ ಏನ್ ದೊಡ್ಡ ಸೇವೆ ಎಕ್ಸ್ಪೆಕ್ಟ್ ಮಾಡಕ್ ಅವ್ರು ಅವತ್ತೆ ಬಂದಾಗ ಹೇಳಿದ್ರು ನಾನು ವರ್ಕ್ ಮಾಡ್ತೀನಿ ನೋಡಿ ಅಂತ ಈಗ ಮಾಡ್ತಾ ಇದ್ದಾರೆ ಅವರು ನಾನು ನೂರು ಪ್ರಯತ್ನ ಮಾಡ್ತೀನಿ ನಿಂದಿದ್ರು ಸರ್ ಈಗ ದೊಡ್ಡ ಮಟ್ಟಿಗೆ ಆಗ್ತಾ ಇದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದ್ರ ಜೊತೆಗೆ ರೋಟರಿ ಸಂಸ್ಥೆಯ ಒಂದು ಸಹಯೋಗದೊಂದಿಗೆ ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಟ್ಯಾಬ್ ಕೊಡುವಂತ ಒಂದು ಪವಿತ್ರವಾದಂಥ ಕಾರ್ಯವನ್ನು ಪಬ್ಲಿಕ್ ಟಿ ವಿ ಮಾಡ್ತಾಯಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ವಿಶೇಷವಾಗಿ ಗಂಗಾವತಿಯ ಭಾಗದ ನಮ್ಮ ವಿದ್ಯಾರ್ಥಿಗಳಿಗೆ ನೂರು ಟ್ಯಾಬ್ಗಳನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ